ಎಲ್ರಿಗೂ ನಮಸ್ಕಾರ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ಕರ್ನಾಟಕದಲ್ಲಿ ಆರೋಗ್ಯ ಕರ್ನಾಟಕ ಈ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ಇಡೀ ರಾಜ್ಯದ 5 ಕೋಟಿ 10 ಲಕ್ಷ ಜನಸಂಖ್ಯೆ ಇರುವಂತ ಎಲ್ಲರಿಗೂ ಕೂಡ ಉಚಿತವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಂದು ಜಂಟಿ ಸಹಯೋಗದಲ್ಲಿ ಕೋ ಬ್ರ್ಯಾಂಡೆಡ್ ಕಾರ್ಡ್ಸ್ ಅನ್ನು ಇಶ್ಯೂ ಮಾಡ್ತಾ ಇದ್ದೀನಿ. ಈ ಕೋ ಬ್ರ್ಯಾಂಡೆಡ್ ಕಾರ್ಡ್ ಅಂದ್ರೆ ಈ ರೀತಿ ಇರುತ್ತೆ. ಕೋ ಬ್ರ್ಯಾಂಡೆಡ್ ಕಾರ್ಡ್ ಇಂದ ಸಾಕಷ್ಟು ಅನುಕೂಲತೆಗಳಿದೆ. ಇದರಲ್ಲಿ ಎಲಿಜಿಬಲ್ ಪಾಪ್ಯುಲೇಷನ್ ಹಾಗೂ ಜನರಲ್ ಪಾಪ್ಯುಲೇಷನ್ ಅಂತ ಇದೆ. ಹಾಗಾದ್ರೆ ಇದು ಬಡತನ ರೇಖೆಗಿಂತ ಕೆಳಗಿರುವಂತಹ ಜನಸಂಖ್ಯೆ ಕೂಡ ಈ ಕಾರ್ಡ್ ಮೂಲಕ ಅನುಕೂಲತೆ ಇದೆ. ಅದೇ ರೀತಿಯಲ್ಲಿ ಬಡತನ ರೇಖೆಗಿಂತ ಮೇಲಿರುವಂತವರು ಕೂಡ ಅನುಕೂಲತೆಗಳು ಇದೆ. ಪ್ರಮುಖವಾಗಿ ಒಂದು ಕುಟುಂಬಕ್ಕೆ 5 ಲಕ್ಷವರೆಗೂ ಉಚಿತವಾಗಿ ವೈದ್ಯಕೀಯ ಸೇವೆ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಎಂಪ್ಯಾನಲ್ಡ್ ಖಾಸಗಿ ಆಸ್ಪತ್ರೆಗಳು, ಇಲ್ಲಿ ಎಲ್ಲ ಕೂಡ ಸುಮಾರು 1,650 ಪ್ರೊಸೀಜರ್ಸ್ ಉಚಿತವಾಗಿ 1 ವರ್ಷಕ್ಕೆ 5 ಲಕ್ಷದ ಕೋಟಿಯೊಳಗೆ ಕುಟುಂಬದ ಎಷ್ಟೇ ಸದಸ್ಯರಿಗೂ ಕೂಡ ಅವರಿಗೆ ಲಭ್ಯವಾಗುತ್ತದೆ. ಇದೊಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಇದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಡ್ ಉಚಿತವಾಗಿ ನಾವು ನೀಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಇದನ್ನು ಮಾಡ್ಕೋಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ. ನಮ್ಮಲ್ಲಿರ್ತಕ್ಕಂತ ಗ್ರಾಮ ಒಂದ್ ಕೇಂದ್ರಗಳು, ಕರ್ನಾಟಕ ಒಂದ್ ಕೇಂದ್ರಗಳು, ಬೆಂಗಳೂರು ಒಂದ್ ಕೇಂದ್ರಗಳು ಹಾಗೂ ಇಲಾಖೆಯಲ್ಲಿರ್ತಕ್ಕಂತ ಹಾಸ್ಪಿಟಲ್ಸ್, CHCs, ತಾಲೂಕು ಹಾಸ್ಪಿಟಲ್ಸ್, ಇಲ್ಲಿ ಎಲ್ಲ ಕೂಡ ನಾವು ಈ ಕಾರ್ಡ್ ಜನರೇಷನ್ ಹಾಗೂ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಬಹುಶಃ ಡಿಸೆಂಬರ್ ಕೊನೆ ಒಳಗೆ ಇರ್ತಕ್ಕಂಥ ಜನಸಂಖ್ಯೆ, ಎಲಿಜಿಬಲ್ ಪಾಪ್ಯುಲೇಷನ್ ಏನಿದ್ದಾರೆ ಎಲ್ಲವನ್ನು ಕೂಡ ಈ ಕಾರ್ಡ್ ನೀಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಆರೋಗ್ಯ ಸಚಿವರು ಕೂಡ ಇದಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದಾರೆ. ಅವರು ಕೂಡ ತಮಗೆ ಪದೇ ಪದೇ ಮನವಿಗಳನ್ನು ಮಾಡಿಕೊಂಡಿದ್ದಾರೆ ಈ ಒಂದು ಕಾರ್ಡ್ ಅನ್ನು ತಾವು ಎಲ್ಲ ಬಂದು ಮಾಡ್ಕೋಬೇಕು ಅಂತ. ಮತ್ತೆ ಈ ಕಾರ್ಡ್ಗೆ ಬೇಕಾಗಿರ್ತಕ್ಕಂತ ಡಾಕ್ಯುಮೆಂಟ್ಸ್ 2, ಒಂದು ಅವರಲ್ಲಿ ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡ್. ರೇಷನ್ ಕಾರ್ಡ್ ಸಾಮಾನ್ಯವಾಗಿ ಆಧಾರ್ ಲಿಂಕ್ಡ್ ರೇಷನ್ ಕಾರ್ಡ್ ಇರುತ್ತೆ, ಅದಿದ್ರೂ ಕೂಡ ಈ 2 ಡಾಕ್ಯುಮೆಂಟ್ಸ್ ಇದ್ರೆ ಉಚಿತವಾಗಿ ಈ ಒಂದು ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ಆರೋಗ್ಯ ಕರ್ನಾಟಕ ಅಡಿಯಲ್ಲಿ ಈ ಕೋ ಬ್ರ್ಯಾಂಡೆಡ್ ಕಾರ್ಡ್ ಅನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಆ ಜಿಲ್ಲೆಯ ಒಂದು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಏನಿದ್ದಾರೆ ಅವರಿಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಅಥವಾ ನಾನು ಈಗಾಗಲೇ ಹೇಳಿದಂಗೆ ಬೆಂಗಳೂರು ಒಂದು ಕೇಂದ್ರ ಅಥವಾ ಕರ್ನಾಟಕ ಒಂದು ಕೇಂದ್ರದಲ್ಲಿ ಕೂಡ ಈ ಕಾರ್ಡ್ಸ್ಗಳನ್ನು ಉಚಿತವಾಗಿ ಜನರೇಟ್ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ವಿತರಣೆ ಮಾಡಬೇಕು. ಇನ್ನೊಮ್ಮೆ ಇಲಾಖೆ ಪರವಾಗಿ, ಆರೋಗ್ಯ ಇಲಾಖೆ ಪರವಾಗಿ ತಮ್ಮಲ್ಲೆಲ್ಲ ನಾನು ಮನವಿ ಮಾಡ್ತೀನಿ. ತಾವು ಬಂದು ಇದನ್ನು ಅಥವಾ ತಾವು ಎಲಿಜಿಬಲ್ ಇಲ್ಲ ಅಂದ್ರೆ ತಮ್ಮ ತಮಗೆ ಪರಿಚಯ ಇರ್ತಕ್ಕಂತ ಯಾರೇ ಇದ್ರು ಕೂಡ ಅವರಿಗೆ ಈ ಮಾಹಿತಿಯನ್ನು ದಯವಿಟ್ಟು ತಲುಪಿಸಿ ಆರೋಗ್ಯ ಇಲಾಖೆಗೆ ತಾವೆಲ್ಲ ಕೂಡ ಸಹಕರಿಸಿ ಇದರ ಮೂಲಕ ಒಂದು ಆರೋಗ್ಯ ಕರ್ನಾಟಕವನ್ನು ಕಟ್ಟುವಂತ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ. ಧನ್ಯವಾದಗಳು.